ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ ದಿನನಿತ್ಯ ಕ್ವೀಸ್ ಕ್ವಶನ್ಸ್ಗಳನ್ನು ಪಾರ್ಟಿಸಿಪೇಟ್ ಮಾಡಿ ಅಟೆಂಡ್ ಮಾಡಿ ಈ ಮೂಲಕ ನಿಮ್ಮ ನಾಲೆಜ್ನ ನೀವು ಚೆಕ್ ಮಾಡ್ಕೋಬಹುದು ಹಾಗೆ ಇಂಪ್ರೂವ್ ಮಾಡ್ಕೋಬೋದು ಹಾಗೆ ನಮ್ಮ ಎಜುಕೇಟರ್ಸ್ ಜೊತೆ ನೀವು ಡಿಸ್ಕಸ್ ಮಾಡಿ ಯಾವುದೇ ಕ್ವಶನ್ಸ್ಗಳ ಪ್ರಾಬ್ಲಮ್ಸ್ ಅನಿಸಿದರೆ ಅಥವಾ ಗೊತ್ತಾಗಲಿಲ್ಲ ಅಂತಂದರೆ ಅದನ್ನು ಸಹಿತ ನೀವು ತಿಳ್ಕೊಬೋದು ಇವತ್ತಿನ ದಿನ ನಾನು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಠದ ಹೆಸರು ಮೈಕ್ರೋ ಆರ್ಗನಿಸಮ್ಸ್ ಫ್ರೆಂಡ್ ಆ್ಯಂಡ್ ಫೋ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಜೀವಿಗಳೇನಾಗಿದೆ ನಮ್ಮ ಡೈಲಿ ಲೈಫಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಎಷ್ಟೋ ಕೆಲಸಗಳು ಈ ಸೂಕ್ಷ್ಮ ಜೀವಿಗಳು ಇಲ್ಲದೇ ಆಗೋದಿಲ್ಲ ಅದಕ್ಕೋಸ್ಕರ ಇದೇನಾಗಿದೆ ಮಿತ್ರ ನಮಗೆ ಫ್ರೆಂಡ್ಲಿ ಆಗಿದೆ ಹಾಗೆ ಅದೇ ರೀತಿಯಾಗಿ ಅದು ಶತ್ರು ಸಹಿತ ಆಗಿದೆ ಯಾವ ರೀತಿಯಾಗಿ ಅದು ಎಫೆಕ್ಟ್ ಮಾಡ್ತಿದೆ ಎಕ್ಸಾಮ್ಸಲ್ಲೂ ಸಹಿತ ತುಂಬ ಟೈಮ್ ಕ್ವೆಶನ್ಸ್ನ ಕೇಳಿದ್ದಾರೆ ಈಸಿ ಇದೆ ಬಟ್ ನೇಮ್ಸ್ಗಳನ್ನು ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ನೀವು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾಲೆಜ್ ಸಿಗುತ್ತೆ ಮೈಕ್ರೋ ಆರ್ಗನಿಸಮ್ಸ್ನ ನಾವು ನಾಲ್ಕು ರೀತಿಯಾಗಿ ವಿಂಗಡಣೆ ಮಾಡಬಹುದು ಒಂದು ಬ್ಯಾಕ್ಟೀರಿಯಾ ಫಂಗೈ ಶಿಲೀಂಧ್ರ ಪ್ರೋಟೋಸೋವಾ ಹಾಗೆ ಆಲ್ಗೆ ಶೈವಲಗಳು ಹೇಳಿ ಕರಿತೀವಿ ಅದರೊಟ್ಟಿಗೆ ನೀವು ಕೇಳಬಹುದು ವೈರಸ್ ಇದು ಸಹಿತ ಏನೋ ಸೂಕ್ಷ್ಮ ಜೀವಿಗಳೇ ಅಲ್ವಾ ಆದರೆ ಇದೇನು ಇವು ನಾಲ್ಕಕ್ಕಿಂತ ಏನಾಗಿದೆ ಇದು ಸ್ವಲ್ಪ ಭಿನ್ನ ಇದು ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಕೊರೋನಾ ಅಲ್ವಾ ಇಟ್ ಇಟ್ ಈಸ್ ಆಲ್ಸೋ ಒನ್ ಟೈಪ್ ಆಫ್ ವೈರಸ್ ಅಲ್ವಾ ಇವುಗಳೇನಾಗುತ್ತೆ ಅಂದರೆ ಹೋಸ್ಟ್ ಸೆಲ್ಗಳಲ್ಲಿ ಅತಿಥೇಯ ಜೀವ ಜೀವಿಯ ಕೋಶದೊಳಗೆ ಮಾತ್ರ ಏನಾಗುತ್ತೆ ಇದು ಸಂತಾನೋತ್ಪತ್ತಿ ಮಾಡುತ್ತವೆ ಇವು ಹೋಸ್ಟ್ ಸೆಲ್ಗಳಲ್ಲಿ ಮಾತ್ರ ಏನಾಗುತ್ತೆ ರೀಪ್ರೊಡ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇದು ಇಟ್ಸ್ ವೆರಿ ಡಿಫ್ರೆಂಟ್ ದ್ಯಾನ್ ದೀಸ್ ಫೋರ್ ಓಕೆನಾ ಈ ಸಾಮಾನ್ಯ ಕಾಯಿಲೆಗಳಾದ ಯಾವ್ಯಾವು ಶೀತ ಇನ್ಫ್ಲೂಯೆನ್ಸಾ ಫ್ಲೂ ಅಂತ ಹೇಳ್ತೀವಲ್ಲ ಹಾಗೆ ಕಾಫ್ ವೈರಸ್ ಇವೆಲ್ಲವೂ ಏನಾಗಿದೆ ಇಟ್ ಈಸ್ ಕಾಸಸ್ ಥ್ರೂ ದ ವೈರಸ್ ವೈರಸ್ಗಳಿಂದ ಆದಂತಹ ತೊಂದರೆಗಳಿವು ಇದರಿಂದ ಬಂದಂಥ ಡಿಸೀಸಸ್ಗಳು ಹಾಗೆ ನೋಡ್ಬೋದು ಪ್ರೋಟೋಝೋವಾ ಅಂತ ಹೇಳಿ ನೋಡಿದ್ವಿ ಅಲ್ವಾ ಪ್ರೋಟೋಝೋವಾದಿಂದ ಬಂದಂತಹ ಕಾಯಿಲೆಗಳು ಅಥವಾ ತೊಂದರೆ ಅಥವಾ ನಮಗೆ ಆಗಿರುವಂತಹ ಹೆಲ್ತ್ ಅಪ್ಸೆಟ್ ಏನಾಗಿರುತ್ತೆ ಅಂದರೆ ಡೀಸೆಂಟ್ರಿ ಕಾಸ್ ಆಗಿರುತ್ತೆ ಹಾಗೆ ಮಲೇರಿಯಾ ಓಕೆನಾ ಹಾಗೆ ನೀವು ಫುಡ್ ಪಾಯ್ಸನ್ಸ್ ಎಲ್ಲ ನೋಡ್ತೀರಾ ಅದನ್ನು ಸಹಿತ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತೀವಿ ಮುಂದೆ ನೋಡಿ ಗೊತ್ತಾಗುತ್ತೆ ಹಾಗೆ ಟೈಫಾಯ್ಡ್ ಮತ್ತು ಟ್ಯೂಬರ್ಕಿಲೋಸಿಸ್ ಟಿ ಬಿ ಅಂತ ಹೇಳ್ತೀವಲ್ಲ ಇದು ಸಹಿತ ಬ್ಯಾಕ್ಟೀರಿಯಿಂದ ಬಂದಂತಹ ತೊಂದರೆಗಳು ಇವಿಷ್ಟು ಏನು ಜಸ್ಟ್ ಈ ಪಾಠಕ್ಕೆ ಎಂಟರ್ ಆಗೋಕ್ಕಿಂತ ಮುಂಚೆ ಒಂದು ಹಿಂಟ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಅಷ್ಟೇ ಇದು ಇನ್ನೂ ಡೀಪಾಗಿ ನಾವು ಮುಂದೆ ನೋಡೋಣ ಬ್ಯಾಕ್ಟೀರಿಯಾ ಇದೆಲ್ಲ ಇದು ಸಿಂಗಲ್ ಸೆಲ್ ಆರ್ಗ್ಯನಿಸಮ್ ಇದು ಏಕಕೋಶೀಯ ಜೀವಿ ಅದೇ ರೀತಿಯಾಗಿ ಸಮ್ ಆಲ್ಗೆಗಳಿದ್ದಾವೆ ಹಾಗೆ ಪ್ರೋಟೋಝೋವಾ ಇದು ಸಹಿತ ಬ್ಯಾಕ್ಟೀರಿಯಾ ರೀತಿಯೇ ಹಾಗೆ ಕೆಲವೊಂದು ಫಂಗೈ ಮತ್ತು ಇನ್ನೂ ಕೆಲವೊಂದು ಸಮ್ ಆಲ್ಗೆಗಳಿದ್ದಾವೆ ಅವುಗಳು ಏನಾಗಿದೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯನಿಸಮ್ ಆಗಿದೆ ಇವು ಬಹುಕೋಶೀಯ ಜೀವಿಗಳಿವು ಇವುಗಳೇನಾಗುತ್ತೆ ಅಂದರೆ ಎಲ್ಲ ಎನ್ವಿರಾನ್ಮೆಂಟಲ್ಲೂ ಸಹಿತ ಬದುಕ್ತವೆ ಇವಕ್ಕೆ ಇದೇ ರೀತಿಯಾಗಿ ಹಾಟ್ ಕ್ಲೈಮೇಟ್ ಇರಬೇಕು ಅಥವಾ ಕೋಲ್ಡ್ ಇರಬೇಕು ಆ ಥರ ಏನೂ ಇಲ್ಲ ಎಂತಹ ಟೆಂಪ್ರೇಚರ್ ಇದ್ದರೂ ಹ್ಯುಮಿಡಿಟಿ ಇದ್ದರೂ ಎಲ್ದಿದ್ದರೂ ಇವು ಬದುಕ್ತವೆ ಓಕೆನಾ ಈಗ ನಮ್ಮ ಪಾಠಕ್ಕೆ ಎಂಟರ್ ಆಗ್ತಿದ್ದೀವಿ ಇಲ್ಲಿಂದ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಅಜ್ ಸೂಕ್ಷ್ಮ ಜೀವಿಗಳು ಮತ್ತು ನಾವು ನಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರವು ಇವು ವಹಿಸ್ತವೆ ಇಲ್ಲಿ ನೀವು ನೋಡಬಹುದು ವೈರಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಆ್ಯಕ್ಚುಲಿ ಈ ಪಾಠದಲ್ಲಿ ವೈರಸ್ ಬಗ್ಗೆ ನಾವು ಅಷ್ಟು ತಿಳ್ಕೊಳ್ಳೋಲ್ಲ ಜಸ್ಟ್ ಇದು ವೈರಸ್ ಯಾಕೆ ನಾವು ಈ ಅಂಡರಲ್ಲಿ ತೊಗೊಂಡಿಲ್ಲ ಅನ್ನೋದನ್ನಷ್ಟೇ ಇಲ್ಲಿ ಹೇಳ್ತಾ ಇರೋದು ಮುಂದಿನ ತರಗತಿಯಲ್ಲಿ ನಾನು ವೈರಸ್ ಬಗ್ಗೆ ಹೇಳ್ತೀನಿ ಬಟ್ ನಿಮಗೊಂದು ಕಾನ್ಸೆಪ್ಟ್ ಗೊತ್ತಿರಲಿ ಆ್ಯಂಟಿ ವೈರಸ್ಗೆ ಏನಾಗಿದೆ ವೈರಸ್ ಅಂತಂದರೆ ವೈರಸ್ ಅಟ್ಯಾಕ್ ಆಗಿರುತ್ತಲ್ಲ ಈಗ ನಮ್ಮ ಬಾಡಿಗೆ ಒಂದು ಫಾರಿನ್ ಪಾರ್ಟಿಕಲ್ ಬಂದಿದೆ ಎಂಟರ್ ಆಗಿದೆ ಅಂತಂದರೆ ನಾವೇನು ಮಾಡ್ತೀವಿ ಅವಾಗ ಅದು ಅದಕ್ಕೆ ವಿರುದ್ಧವಾದಂಥದ್ದನ್ನು ನಾವು ತಗೋಬೇಕು ಆವಾಗ ಅದು ಸತ್ತು ಹೋಗಬೇಕು ಅಥವಾ ಅದರ ಗ್ರೋತ್ ನಮ್ಮ ಬಾಡೀಲಿ ಆಗಬಾರ್ದು ಅಂತಂದರೆ ನಾವು ಈ ಆ್ಯಂಟಿ ವೈರಸ್ಗಳನ್ನ ತೊಗೋಬೇಕಾಗುತ್ತೆ ಅಥವಾ ಬ್ಯಾಕ್ಟೀರಿಯಾ ಎಂಟರ್ ಆಗಿತ್ತು ಅಂತಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಅಲ್ಲಿ ನೋಡಬಹುದು ನಾವು ಈ ರೀತಿಯಾಗಿ ಈಗ ಆ್ಯಂಟಿ ವೈರಸ್ ಎಂಟರ್ ಆಗಿದೆ ಅಲ್ಲ ಸಾರಿ ವೈರಸ್ ಎಂಟರ್ ಆಗಿದೆ ಆಗ ನಾವು ಆ್ಯಂಟಿ ವೈರಸ್ನ ತೊಗೋತೀವಿ ಆ್ಯಕ್ಚುಲಿ ಈಗ ನೋಡ್ಬೋದು ನೀವು ಕೊರೋನಾ ವೈರಸ್ಗೆ ಯಾವುದೇ ರೀತಿಯಾದಂತಹ ಟ್ರೀಟ್ಮೆಂಟ್ ಇಲ್ಲ ಬಟ್ ಇಮ್ಯಾಜಿನೇಷನ್ ಥ್ರೂ ಅಥವಾ ಹಿಂದಿನ ಪದ್ಧತಿಗಳೇನೇನಿದ್ವು ಆ ಥರ ನೋಡ್ತಾ ಇದ್ದೀವಿ ನಾವು ಅಲ್ವಾ ಮಲೇರಿಯಾಕ್ಕೆ ಕೊಟ್ಟಂತಹ ಟ್ಯಾಬ್ಲೆಟ್ಸ್ಗಳನ್ನು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಲ್ವಾ ನೀವು ನೋಡ್ತಾ ಇರ್ಬೋದು ಬಟ್ ಏನಂದರೆ ಯಾವುದೇ ರೀತಿಯಾದಂತಹ ವೈರಸ್ಗಳಿಗೆ ವೈರಸ್ ಎಂಟರ್ ಆಗಿತ್ತು ಅಂತಂದರೆ ಯಾವುದೇ ರೀತಿಯಾದಂತಹ ಮೆಡಿಸಿನ್ ಇಲ್ಲ ಓಕೆನಾ ಅಂದರೆ ಬ್ಯಾಕ್ಟೀರಿಯಾ ಎಂಟರ್ ಆಗಿದೆ ಅಂದರೆ ವಿ ಹ್ಯಾವ್ ದ ಮೆಡಿಸಿನಲ್ ಏನೋ ಮೆಡಿಸಿನ್ಸ್ ಇದೆ ಬಟ್ ವೈರಸ್ಗಳಿಗೆ ಯಾವುದೇ ರೀತಿಯಾದಂತಹ ಟ್ಯಾಬ್ಲೆಟ್ಸ್ಗಳು ಅಥವಾ ಎನಿ ಮೆಡಿಸಿನ್ಸ್ಗಳು ಅವೈಲಬಿಲಿಟಿ ಇಲ್ಲ ಅದಕ್ಕೋಸ್ಕರ ಏನಾಗ್ತಿದೆ ಕೋವಿಡ್ ನೈನ್ಟೀನ್ ಕೊರೋನಾ ವೈರಸ್ಗೆ ಯಾವುದೇ ರೀತಿಯಾದಂತಹ ಆ್ಯಂಟಿ ವೈರಸ್ಗಳನ್ನು ಈಗಲೂ ಸಹಿತ ನಮಗೆ ಸಿಗ್ತಾ ಇಲ್ಲ ಗೊತ್ತಾಗ್ತಿದೆಯಾ ಇಷ್ಟೇ ಮತ್ತು ಈಗ ನಮ್ಮ ಪಾಠಕ್ಕೆ ಎಂಟರ್ ಆಗೋಣ ಸೂಕ್ಷ್ಮಜೀವಿಗಳು ಮತ್ತು ನಾವು ಈ ಸೂಕ್ಷ್ಮ ಜೀವಿಗಳಿಂದ ನಮಗೆ ಯಾವ ರೀತಿ ಇದೆ ಅಂತ ಹೆಲ್ಪ್ ಆಗ್ತಿದೆ ಸೊ ಅದನ್ನು ಸ್ನೇಹಿ ಸೂಕ್ಷ್ಮ ಜೀವಿಗಳು ಅಂತ ಹೇಳ್ತಿದ್ದೀವಿ ಫ್ರೆಂಡ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಿದ್ವಿ ಅದೇ ರೀತಿಯಾಗಿ ಅದು ಯಾವ ರೀತಿಯಾಗಿ ನಮಗೆ ಎಫೆಕ್ಟ್ ಮಾಡುತ್ತೆ ಅದನ್ನು ಸಹಿತ ಕಲಿತೀವಿ ಈಗ ಜಸ್ಟ್ ಸ್ನೇಹಿ ಸೂಕ್ಷ್ಮ ಜೀವಿಗಳು ಯಾವ್ಯಾವು ಎಲ್ಲಿ ಅಂತ ಹೇಳಿ ನೋಡೋಣ ಕರ್ಡ್ ಮೊಸರು ಆಗಬೇಕು ಅಂತಂದ್ರೇನು ಲ್ಯಾಕ್ಟೋಬೆಸಿಲಸ್ ಅಂತ ಹೇಳಿ ಬ್ಯಾಕ್ಟೀರಿಯಾ ಅಲ್ಲಿ ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಅದ್ರ ಮೂಲಕ ನಮಗೆ ಮೊಸರಾಗುತ್ತೆ ಹಾಗೆ ಈಸ್ಟ್ ಬ್ರೆಡ್ ಮತ್ತು ಕೇಕ್ ಅಲ್ಲಿ ಉಬ್ಬುತ್ತಲ್ಲ ಈಗ ಕೇಕ್ ನಮಗೆ ಏನು ಓವನಲ್ಲಿ ಇಟ್ಟು ಎಲ್ಲ ಮಾಡ್ತೀವಲ್ಲ ಹಾಗೇನಾಗುತ್ತೆ ಅಲ್ಲಿ ಈಸ್ಟ್ ಏನಾಗುತ್ತೆ ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಆಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಆ ಕಾರಣದಿಂದ ಏನಾಗುತ್ತೆ ಈಗ ಅದು ಉಬ್ಬುದಂಗೆ ಕಾಣುತ್ತೆ ಹಾಗೆ ನೀವು ಇಡ್ಲಿ ದೋಸೆ ಇದ್ಲು ಸಹಿತ ನೋಡ್ಬೋದು ಈಸ್ಟನ್ನು ಯೂಸ್ ಮಾಡಿರ್ತಾರೆ ಅಲ್ಲಿ ಈಸ್ಟ್ ಏನಾಗುತ್ತೆ ರೀಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಆ ಕಾರಣದಿಂದಾಗಿ ಅಲ್ಲಿ ಉಬ್ಬುದಂಗೆ ಕಾಣ್ತಾ ಇರುತ್ತೆ ಹಿಟ್ಟು ಉಬ್ಬಿಲ್ಲ ಹಿಟ್ಟು ಉಬ್ಬಿಲ್ಲ ಅಂತ ಹೇಳ್ತಿರ್ತಾರೆ ಮನೇಲಿ ನೋಡಿರ್ತೀರ ಅದು ಈಸ್ಟನ್ನ ರೀಪ್ರೊಡ್ಯೂಸ್ ಆಗಿರೋ ಕಾರಣ ಅಲ್ಲಿ ಅದು ಕಾರ್ಬನ್ ಡೈಆಕ್ಸೈಡ್ನ ಎಕ್ಸಸ್ ಅಮೌಂಟ್ ಆಫ್ ರಿಲೀಸ್ ಮಾಡಿರುತ್ತೆ ಕ್ಲೀನಿಂಗ್ ಎನ್ವಿರಾನ್ಮೆಂಟ್ ಹಾಗೆ ಎನ್ವಿರಾನ್ಮೆಂಟ್ ಕ್ಲೀನಿಂಗಲ್ಲೂ ಸಹಿತ ಯೂಸ್ ಮಾಡ್ತೀವಿ ಅದು ಯಾವ್ಯಾವು ಹೇಳಿ ನಾನು ನೆಕ್ಸ್ಟ್ ಹೇಳ್ತೀನಿ ಹಾಗೆ ಮೆಡಿಸಿನ್ಸ್ಗಳಲ್ಲಿ ಹಾಗೆ ಸಾಯಿಲ್ ಫರ್ಟಿಲಿಟಿ ಇದಕ್ಕೂ ಸಹಿತ ನಾವು ಯೂಸ್ ಮಾಡ್ತೀವಿ ನಾನು ಅಲ್ಲಿ ನೆಕ್ಸ್ಟ್ ಹೇಳ್ತೀನಿ ಅದನ್ನು ಓಕೆ ಈಗ ಕಮರ್ಷಿಯಲ್ ಯೂಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ ಆಲ್ಕೋಹಾಲ್ ಮತ್ತು ವೈನ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಅಂದರೆ ಮೈಕ್ರೋ ಆರ್ಗನಿಸಮ್ಸ್ ಬೇಕೇ ಬೇಕಾಗಿರುತ್ತೆ ನಾವಲ್ಲಿ ಯೂಸ್ ಮಾಡೋದು ಈಸ್ಟನ್ನು ಯೂಸ್ ಮಾಡ್ತೀವಿ ಇದು ಸಹಿತ ಒಂದು ಏಕಕೋಶೀಯ ಜೀವಿ ಇದನ್ನು ಸಹಿತ ನಾವು ಮೈಕ್ರೋ ಆರ್ಗನಿಸಮ್ ಅಂತಲೇ ಹೇಳಿ ಕರಿತೀವಿ ಇದರಲ್ಲಿ ನೀವು ಆಲ್ರೆಡಿ ಆಲ್ರೆಡಿ ಕಲ್ತಿದರೆ ರೆಸ್ಪಿರೇಷನ್ ಪಾಠದಲ್ಲಿ ಓದಿದ್ವಿ ಈಸ್ಟ್ ಏನು ಮಾಡುತ್ತೆ ಕಾರ್ಬೋಹೈಡ್ರೇಟ್ಸ್ನ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಮಾಡುತ್ತೆ ಆ ಕಾರಣದಿಂದ ಏನಾಗುತ್ತೆ ವೈನ್ ಪ್ರಿಪ್ರೇಷನಲ್ಲಿ ನಾವು ಈಸ್ಟನ್ನು ಯೂಸ್ ಮಾಡ್ತೀವಿ ಕನ್ ಇಲ್ಲಿ ನೋಡಬಹುದು ಫರ್ಮೆಂಟೇಷನ್ ಹುದುಗುವಿಕೆ ಇಲ್ಲೂ ಸಹಿತ ಕನ್ವರ್ಷನ್ ಆಫ್ ಶುಗರ್ ಇಂಟು ದ ಆಲ್ಕೋಹಾಲ್ ಗೊತ್ತಾಗ್ತಿದೆಯಾ ಅದನ್ನು ನೀವು ರೆಸ್ಪಿರೇಷನ್ ಈ ಪಾಠ ವಿಡಿಯೋ ಬನ್ನಿ ಯಾರೂ ನೋಡಿಲ್ಲ ಆಗ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಲೂಯಿಸ್ ಪ್ಯಾಶ್ಚರ್ ಏನು ಮಾಡಿದ್ರು ಏಯ್ಟೀನ್ ಫಿಫ್ಟಿ ಸೆವೆನಲ್ಲಿ ಪ್ಯಾಶ್ಚರೈಸೇಷನ್ ಈ ಕಾನ್ಸೆಪ್ಟನ್ನ ತಂದಿದ್ದಾರೆ ಇಲ್ಲೂ ಸಹಿತ ನಾವು ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಇದನ್ನೆಲ್ಲ ಅವರು ಸ್ಟಡಿ ಮಾಡ್ತಾರೆ ಹಾಗೆ ಮೆಡಿಸಿನಲ್ ಯೂಸ್ ಯಾವುದೇ ರೀತಿಯಾಗಿ ನಮಗೆ ಈ ಸೂಕ್ಷ್ಮ ಜೀವಿಗಳಿಂದ ಮೆಡಿಕಲ್ ಯೂಸಸ್ ಇದೆ ಅಂತ ಹೇಳಿ ನೋಡೋಣ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ನಮಗೆ ಹೌದಲ್ವಾ ಏನೇ ಟ್ಯಾಬ್ಲೆಟ್ಸ್ಗಳನ್ನ ನೋಡ್ಬೋದು ಅಲ್ಲಿ ನೀವು ನೋಡ್ಬೋದು ಅಲ್ಲಿ ಕೊಟ್ಟಂತಹ ಇರುತ್ತೆ ಅಂತ ಹೇಳಿ ನೋಡ್ಬೋದು ಹಾಗೆ ಗೊತ್ತಾಗುತ್ತೆ ಅದರಲ್ಲಿ ಆ್ಯಂಟಿಬಯೋಟಿಕ್ಸ್ ಇರುತ್ತೆ ಅದರಲ್ಲಿ ಏನು ಅಂದರೆ ಬ್ಯಾಕ್ಟೀರಿಯಾ ಆ್ಯಂಡ್ ಫಂಗೈ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿರುತ್ತೆ ಏನಾಗುತ್ತೆ ಬಾಡಿಗೆ ಎಂಟರ್ ಆಗಿರುವಂತಹ ಫಾರಿನ್ ಪಾರ್ಟಿಕಲ್ಸ್ ಯಾವುದೇ ಆಗಿರಬಹುದು ಫಾರಿನ್ ಆರ್ಗ್ಯಾನಿಸಮ್ಸ್ ಅಂತಲೇ ಹೇಳ್ಬೋದು ಆಗ ಇದನ್ನು ನಾವು ಆ್ಯಂಟಿಬಯೋಟಿಕ್ಸ್ ತೊಗೊಳೋದ್ರಿಂದ ಏನಾಗುತ್ತೆ ಫಾರಿನ್ ಪಾರ್ಟಿಕಲ್ಸ್ ಏನು ಎಂಟರ್ ಆಗಿರುತ್ತಲ್ಲ ಅದನ್ನು ಸಾಯಿಸೋದ್ರ ಜೊತೆಗೆ ಅವುಗಳು ಗ್ರೋತ್ ಆಗದೇ ರೀತಿಯಲ್ಲಿ ಅದು ಮಲ್ಟಿಪಲ್ ಆಗ್ತಾ ಹೋಗ್ತಿರುತ್ತೆ ಅದು ಹೆಚ್ಚಾಗದೇ ಇರೋ ರೀತಿಯಲ್ಲಿ ಈ ಆ್ಯಂಟಿಬಯೋಟಿಕ್ಸ್ಗಳು ನೋಡ್ಕೊಳ್ತಾ ಹೋಗುತ್ತೆ ಕೆಲವು ಆ್ಯಂಟಿಬಯೋಟಿಕ್ಸ್ಗಳು ನಾವು ಯೂಸ್ ಮಾಡುವಂಥವು ಯಾವ್ಯಾವು ಅಂತಂದರೆ ಅಂದರೆ ಸ್ಟ್ರೆಪ್ಟೊಮೈಸಿನ್ ಟೆಟ್ರಾಮೈಸಿನ್ ಹಾಗೆ ಎರಿತ್ರೋಮೈಸಿನ್ ಇವುಗಳ ನೇಮ್ ಸಹಿತ ನೀವು ನೆನ್ಪಿಡ್ಕೋಬೇಕಾಗುತ್ತೆ ಮೇ ಬಿ ಸೆಟ್ ಅಂತ ಹೇಳಿ ನೆನ್ಪಿಡ್ಕೋಬೋದು ಕೆಲವೊಂದು ಟೈಮ್ ಈ ಕೆಳಗಿನ ಅದರಲ್ಲಿ ಯಾವುದು ಆ್ಯಂಟಿಬಯೋಟಿಕ್ ಅಲ್ಲ ಅಂತ ಕೇಳ್ಬೋದಲ್ವ ಸೊ ನೀವು ನೆನ್ಪಿಡ್ಕೊಳ್ಳಿ ಹಾಗೆ ನ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಏನಾಯ್ತು ಅಲೆಕ್ಸಾಂಡರ್ ಫ್ಲೆಮಿಂಗ್ ಇವ್ರು ಮಾಡ್ತಾರೆ ಡಿಸೀಸ್ ಕಾಸಿಂಗ್ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ಬಗ್ಗೆ ಅವರು ಹೆಚ್ಚು ಸ್ಟಡಿ ಮಾಡ್ತಾರೆ ಇದನ್ನೂ ಸಹಿತ ನೀವು ನೆನ್ಪಿಟ್ಕೊಳ್ಳೋದು ಒಳ್ಳೆಯದು ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಓಕೆನಾ ನೆಕ್ಸ್ಟ್ ನೋಡೋಣ ವ್ಯಾಕ್ಸಿನ್ ಬಗ್ಗೆ ಲಸಿಕೆಗಳು ಈಗ ನಾವು ನೋಡ್ಬೋದು ಯಾವುದೇ ರೀತಿಯಾದಂತಹ ರೋಗಗಳು ಈಗ ಬ್ಯಾಕ್ಟೀರಿಯಾ ವೈರಸ್ಸಿಂದ ಬಂದಂತಹ ರೋಗಗಳಲ್ಲಿ ಈಗ ನಾವು ವ್ಯಾಕ್ಸಿನೇಷನ್ ಮೂಲಕ ಅದನ್ನು ತಡೆಗಟ್ಟಬಹುದು ಅಲ್ವಾ ನಮ್ಮ ದೇಹವನ್ನು ರೋಗಕಾರಕ ಜೀವಿಯು ಪ್ರವೇಶಿಸಿದಾಗ ನಮ್ಮ ಬಾಡಿಗೆ ಎಂಟರ್ ಆದಾಗ ದೇಹವು ಅದರೊಂದಿಗೆ ಹೋರಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತವೆ ಅವನ್ನ ನಾವು ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿ ಕರಿತೀವಿ ಒಂದು ಕೆಲವೊಂದು ಟೈಮ್ ಏನಾಗಿರುತ್ತೆ ಆ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗದೇ ಇರೋ ಕಾರಣ ನಾವು ಅವಾಗ ಎಕ್ಸ್ಟರ್ನಲ್ ಆಗಿ ತಗೋಬೇಕಾಗುತ್ತೆ ಈ ಏನು ಹೇಳ್ತಾರೆ ಪ್ರತಿ ಟೈಮು ಶೀತ ಆದಾಗ ಜ್ವರ ಬ ಜ್ವರ ಬಂದರೆ ಒನ್ ಡೇ ಆಯಿತು ಅಂತಂದರೆ ಆ್ಯಕ್ಚುಲಿ ತೋರಿಸ್ಕೋಬೇಕು ಶೀತ ಆಯಿತು ಅಂತಂದರೆ ಸೆವೆನ್ ಡೇಸ್ ಹೋಗಲ್ಲ ನೀವು ಡ್ಯಾ ಡಾಕ್ಟರ್ ತಗ ತೋರಿಸಿದ್ರು ಅಂತ ಹೇಳ್ತೇವೆ ಯಾಕಂದರೆ ನಮ್ಮ ಬಾಡೀಲಿ ಆ ಇಮ್ಯುನಿಟಿ ಬರಬೇಕು ಆ ಆ್ಯಂಟಿಬಯೋಟಿಕ್ಸ್ ನಮಗೆ ನಮ್ಮ ಬಾಡಿಲಿ ಅದು ಸೀಕ್ರಿಟ್ ಆಗಬೇಕು ಆಗ ಮಾತ್ರ ಏನಾಗುತ್ತೆ ಈ ಕಾಯಿಲೆಗಳು ಹೋಗ್ತವೆ ನಾವೀಗ ಆಗಿ ತೊಗೊಂಡು ಹೋಗಿಸ್ಕೊಂಡಿರ್ತೀವಿ ಶೀತ ಹೋಗಿರುತ್ತೆ ಅಂತ ಅಂದ್ಕೊಳ್ಳಿ ಆದರೆ ಅದು ಕಂಪ್ಲೀಟಾಗಿ ಹೋಗಿರಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ನಮಗೆ ಬರುತ್ತೆ ಸೊ ನ್ಯಾಚುರಲ್ಲಾಗಿ ನಮ್ಮ ಬಾಡೀಲ್ಲೇ ಆ್ಯಂಟಿಬಯೋಟಿಕ್ಸ್ಗಳು ಬರೋದು ತುಂಬ ಹೆಲ್ಪ್ಫುಲ್ ಅದಕ್ಕೋಸ್ಕರನೇ ಹೇಳ್ತಾರೆ ಕೆಲವರು ಟ್ಯಾಬ್ಲೆಟ್ಸ್ಗಳನ್ನು ಹೆಚ್ಚಾಗಿ ತಗೋಬೇಡಿ ತಗೋಬೇಡಿ ಅಂತ ಹೇಳ್ತಾರಲ್ಲ ಈ ಕಾರಣದಿಂದಲೇ ಆ್ಯಂಟಿಬಯೋಟಿಕ್ಸ್ ನಮ್ಮ ಬಾಡೀಲಿ ಹೆಚ್ಚಾಗಿ ಉತ್ಪತ್ತಿ ಆಗೋದ್ರ ಮೂಲಕ ಏನಾಗುತ್ತೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಹೆಚ್ಚಾಗ್ತಾ ಹೋಗುತ್ತೆ ಗೊತ್ತಾಗ್ತಿದೆಯಾ ಓಕೆ ಅದೇ ಸೂಕ್ಷ್ಮ ಜೀವಿಯು ಮತ್ತೊಮ್ಮೆ ಪ್ರವೇಶಿಸಿದಾಗ ಹೇಗೆ ಹೋರಾಡಬೇಕು ಎಂಬುದನ್ನು ದೇಹವು ಸಹ ನೆನಪಿಸಿಕೊಳ್ಳುತ್ತದೆ ಈಗ ಒನ್ ಟೈಮ್ ಯಾವಾಗೋ ಒಂದು ಬ್ಯಾಕ್ಟೀರಿಯಾ ಎಂಟರ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ಳೋಣ ಆಗ ಏನಾಗುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಾ ಅಥವಾ ಆ್ಯಂಟಿಬಯೋಟಿಕ್ಸ್ಗಳೇನಾಗಿದೆ ರಿಲೀಸ್ ಆಗಿ ಅದನ್ನು ಸಾಯಿಸಿರುತ್ತೆ ಅಥವಾ ಎಕ್ಸ್ಟರ್ನಲ್ ಆಗಿ ಟ್ಯಾಬ್ಲೆಟ್ಸ್ ಮೂಲಕ ಸಹಿತ ತೊಗೊಂಡಿರ್ತೀವಿ ಆಗೇನಾಗುತ್ತೆ ಈಗ ನಮ್ಮ ಬಾಡಿಲೇ ಸೀಕ್ರೆಟಾಗಿ ಅದು ಸಾಯಿಸಿತ್ತು ಅಂತಂದರೆ ಆಗ ನಮ್ಮ ಬಾಡಿ ಮತ್ತೆ ಅದನ್ನು ನೆನ್ಪು ಮಾಡ್ಕೊಂಬಿಟ್ಟು ಈಗ ಈ ಬ್ಯಾಕ್ಟೀರಿಯಾ ಬಂದಿದೆ ನಾನು ಈಗ ಇದನ್ನು ಸಾಯಿಸಬೇಕು ಅಥವಾ ಇದನ್ನು ಗ್ರೋತ್ ಇರೋ ರೀತಿ ನಾನು ನೋಡ್ಕೋಬೇಕು ಅಂತಂದರೆ ಇಂತಹ ಆ್ಯಂಟಿಬಯೋಟಿಕ್ಸ್ಗಳನ್ನು ನಾನು ಬಿಡಬೇಕು ಸೀಕ್ರೆಟ್ ಮಾಡಬೇಕು ಅಂಥೇಳಿ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಬರೀ ನಾವು ಎಕ್ಸ್ಟರ್ನಲ್ ಆಗಿ ಇದ್ವಿ ಅಂತಂದರೆ ಎಕ್ಸ್ಟರ್ನಲ್ ಆಗಿ ತೊಗೊಳೋವರೆಗೂ ಅದೇನಾಗುತ್ತೆ ಆ ಬ್ಯಾಕ್ಟೀರಿಯಾ ಮಲ್ಟಿಪಲ್ ಆಗ್ತಾ 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 ಹೋಗುತ್ತೆ ಇಡ್ಲಿಿಸುವ ಪ್ರಾಬ್ಲಮ್ ಅಲ್ವಾ ಸಣ್ಣವರಿದ್ದಾಗ ನಾವು ನೋಡ್ತೀವಿ ವ್ಯಾಕ್ಸಿನೇಷನ್ ಅಂತ ಹೇಳಿ ಮಾಡಿಸ್ತಾರೆ ಇದ್ರ ಬಗ್ಗೆ ನಾವಿಲ್ಲಿ ನೋಡೋಣ ಈಗ ಡೆಡ್ ಆರ್ ವೀಕ್ ಮೈಕ್ರೋಬ್ಸ್ ಟು ಎಂಟರ್ ಇಂಟು ದ ಹೆಲ್ತಿ ಬಾಡಿ ನಮ್ಮ ಈಗ ಹೆಲ್ತಿ ಬಾಡಿಗೆ ಸತ್ತಿರವಾದ ಅಥವಾ ವೀಕ್ ಸೂಕ್ಷ್ಮ ಜೀವಿಗಳೇನಾದರೂ ಎಂಟರ್ ಆಯಿತು ಅಂತಂದರೆ ಆಗೇನಾಗುತ್ತೆ ಆ್ಯಂಟಿಬಯೋಟಿಕ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಅವರ್ ಬಾಡಿ ಫಾರಿನ್ ಪಾರ್ಟಿಕಲ್ಸ್ ಎಂಟರ್ ಆಗಿದೆ ನಮ್ಮ ಬಾಡಿಗೆ ಆಗ ನಮ್ಮ ಬಾಡಿ ರಿಯಾಕ್ಟ್ ಮಾಡುತ್ತೆ ಏನಂತ ಹೇಳಿ ಆ್ಯಂಟಿಬಯೋಟಿಕ್ಸ್ಗಳನ್ನು ಮೂಲಕ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ನೋಡಬಹುದು ಕಾಲೆರಾಡ್ ಟಿ ಬಿ ಹಾಗೆ ಸ್ಮಾಲ್ ಪಾಕ್ಸ್ ಹೆಪಾಟಿಟಿಸ್ ಇವೆಲ್ಲವೂ ಇವೆಲ್ಲಕ್ಕೂ ಏನಾಯಿತು ಇವಾಗ ನಮಗೆ ವ್ಯಾಕ್ಸಿನೇಷನ್ಗಳನ್ನು ಕೊಡ್ತಿರ್ತಾರೆ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಪೇರೆಂಟ್ಸ್ಗೆ ಕೇಳಿ ನಿಮಗೆ ಅವಾಗ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ ಅವರು ಸಣ್ಣವರಿದ್ದಾಗ ನಾವು ಸಣ್ಣವರಿದ್ದಾಗೆಲ್ಲ ಏನು ಮಾಡಿದ್ರು ವ್ಯಾಕ್ಸಿನೇಷನ್ಗಳನ್ನು ಕೊಟ್ಟಿದ್ದರು ಈ ಮೂಲಕ ಇಂದೇನಾಯಿತು ಈಗ ಯಾವುದೇ ರೀತಿಯಂತಹ ಕಾಲೇರ ನೋಡ್ತಾ ಇಲ್ಲ ಟಿ ವಿ ನೋಡ್ತಾ ಇಲ್ಲ ಸ್ಮಾಲ್ ಪಾಕ್ಸು ಸಹಿತ ಆಲ್ಮೋಸ್ಟ್ ಕಡಿಮೆ ಆಗಿದೆ ಹೆಪಾಟೈಟಿಸ್ ಇವೆಲ್ಲವೂ ಸಹಿತ ಏನಾಗಿದೆ ಇತ್ತೀಚೆಗೆ ನಾವು ನೋಡ್ ನೋಡ್ತಾನೆ ಇಲ್ಲ ಡ್ಯೂ ಟು ದಿಸ್ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಅದಕ್ಕೋಸ್ಕರನೇ ಎಲ್ಲರಿಗೂ ಕಂಪಲ್ಸರಿ ಮಾಡಿದ್ದಾರೆ ಈ ವ್ಯಾಕ್ಸಿನೇಷನ್ ಕಂಡುಹಿಡಿಯೋಕೋಸ್ಕರನೇ ಕೊರೋನಾಗೆ ಇನ್ನೂ ಸಹಿತ ಯಾವುದೇ ರೀತಿಯ ವ್ಯಾಕ್ಸಿನೇಷನ್ ಸಿಕ್ಕಿಲ್ಲ ಕಂಡು ಹಿಡಿತಾ ನೋಡೋಣ ಯಾವ ರೀತಿಯಾಗಿ ಡೆವಲಪ್ ಆಗುತ್ತೆ ಅಂಥೇಳಿ ನೋಡೋಣ ಎಡ್ವರ್ಡ್ ಜೆನ್ನರ್ ಡಿಸ್ಕವರ್ಡ್ ದ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್ ಇನ್ ಸೆವೆಂಟೀನ್ ನೈಂಟಿ ಏಯ್ಟ್ ಸ್ಮಾಲ್ ಪಾಕ್ಸ್ಗೋಸ್ಕರ ಸಿಡುಬು ಇದಕ್ಕೋಸ್ಕರ ಏನು ಮಾಡಿದ್ರು ಎಡ್ವರ್ಡ್ ಜೆನ್ನರ್ ಏನು ಮಾಡಿದ್ರು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಒಂದು ವ್ಯಾಕ್ಸಿನ್ನ ಕಂಡುಹಿಡಿತಾರೆ ಆ ಕಾಲದಿಂದಲೇ ಆ್ಯಕ್ಚುಲಿ ತಡೆಗಟ್ಟಬಹುದಿತ್ತು ಬಟ್ ರೀಸೆಂಟ್ ಡೇಸ್ವರ್ಗು ಸಹಿತ ಈ ಸಿಡುಬು ಅನ್ನೋದು ಇತ್ತು ಬಟ್ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಈಗ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಈ ಮೂಲಕ ಏನು ಮಾಡಿದ್ರು ಪೋಲಿಯೋ ಡ್ರಾಪ್ಸ್ಗಳನ್ನು ಕೊಟ್ಟರು ಇದು ಸಹಿತ ಒಂದು ವ್ಯಾಕ್ಸಿನೇಷನ್ ಆಗಿರುತ್ತೆ ಗೊತ್ತಾಯ್ತಾ ಹೇಳ್ತಾರೆ ಮನ ನೀವು ಕೇಳಿರ್ತಿರಲ್ಲ ಪೋಲಿಯೋ ಹಾಕ್ಸ್ಕೊ ಬರಕ್ಕೆ ಹೋಗ್ತಿದ್ದಾರೆ ಪೋಲಿಯೋ ಹಾಕ್ಸೋಕೆ ಹೋಗ್ತಿದ್ದಾರೆ ಅಥವಾ ಹಂಗೆ ಹೇಳ್ತಾರೆ ಆ್ಯಕ್ಚುಲಿ ಪೋಲಿಯೋ ಅನ್ನೋದು ದಿಸ್ ಒನ್ ಇಸ್ ಅ ಒನ್ ಡಿಸೀಸ್ ಅದು ಡಿಸೀಸ್ ಬರ್ದೇ ಇರೋ ರೀತಿಲಿ ನೋಡೋಕ್ಕೋಸ್ಕರ ಪೋಲಿಯೋ ಡ್ರಾಪ್ಸ್ನ ಹಾಕ್ತಿದ್ದಾರೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ ಅದ್ರ ಮೂಲಕ ಪೋಲಿಯೋನ ಪೋಲಿಯೋ ಡ್ರಾಪ್ಸ್ಗಳನ್ನು ಹಾಕ್ತಾರೆ ಅದು ಗೊತ್ತಾಗ್ತಿದೆಯಾ ಪೋಲಿಯೋ ಅಂತ ಹೇಳಬಾರ್ದು ಪೋಲಿಯೋ ಡ್ರಾಪ್ಸ್ ಅಂತ ಹೇಳಿದ್ರೆ ಮೀನಿಂಗ್ಫುಲ್ ಅಂತ ಅನಿಸುತ್ತೆ ಇನ್ಕ್ರೀಸಿಂಗ್ ಸಾಯಿಲ್ ಫರ್ಟಿಲಿಟಿ ಈಗ ಫ ಫರ್ಟಿಲಿಟಿ ಆಫ್ ಸಾಯಿಲ್ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ ಮಣ್ಣಿನ ಫಲವತ್ತತೆ ನಾವು ಹೆಚ್ಚು ಮಾಡಬೇಕು ಅಂತಂದರೆ ಯಾವ ರೀತಿಯಾದಂತಹ ರಸಗೊಬ್ಬರ ಅಥವಾ ಗೊಬ್ಬರಗಳನ್ನು ಕೊಡಬೇಕು ಅಂಥೇಳಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೀವಿ ಅಲ್ವಾ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಪಾಸ್ ಮಾಡಿ ನೆನ್ಪು ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನಿಮ್ಮ ನಾಲೆಜ್ನ ನೀವು ಚೆಕ್ ಮಾಡ್ಕೋಬೇಕು ಅಲ್ವಾ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು ಈ ಮೈಕ್ರೋ ಆರ್ಗನಿಸಮ್ಸ್ಗಳು ಏನು ಮಾಡುತ್ತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುತ್ತೆ ಹ್ಯೂಮಸ್ ಅಂತ ಹೇಳಿದ್ವಿ ಅದು ಸಹಿತ ಮಣ್ಣಿನ ಫಲವತ್ತತೆನ ಹೆಚ್ಚು ಮಾಡುತ್ತೆ ಬಯೋಲಾಜಿಕಲ್ ನೈಟ್ರೋಜನ್ ಫಿಕ್ಸರ್ಸ್ ಇದ್ದಾವೆ ಕೆಲವರು ಯಾವ್ಯಾವು ನೈಟ್ರೋಜನ್ ಫಿಕ್ಸೇಷನ್ ಯಾವುದು ಮಾಡ್ತಿದೆ ಬ್ಯಾಕ್ಟೀರಿಯಾ ಅದು ಸಹಿತ ನೆನ್ಪು ಮಾಡ್ಕೊಳ್ಳಿ ಪಾಸ್ ಮಾಡಿ ನೆನ್ಪು ಮಾಡ್ಕೊಳ್ಳಿ ಇಲ್ಲ ಏನು ಹೀಗೆ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ಮೇಡಮ್ ಬಿಕಾಸ್ ಎಲ್ಲ ಆಲ್ರೆಡಿ ಸ್ಟಡಿ ಮಾಡಿರೋ ಸ್ವಲ್ಪ ಎಷ್ಟು ಕಲ್ತಿದ್ದೀವಿ ಅದಕ್ಕೆ ಒಂದೊಂದೇ 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 ಆ್ಯಡ್ ಮಾಡ್ತಾ ಹೋಗ್ತಿದ್ದಾರೆ ಅಷ್ಟೇ ಸಿಲ್ ನಮ್ಮ ಎನ್ ಸಿ ಆರ್ ಟಿ ಬುಕ್ ಅದಕ್ಕೆ ತುಂಬ ಇಷ್ಟ ಆಗೋದು ಎಲ್ಲರಿಗೂ ಹಾಗೆ ಹೆಚ್ಚು ಬೇಗ ಅರ್ಥ ಆಗೋ ಕಾರಣ ಇದೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನಾಗಿದೆ ರೂಟ್ಸ್ ನಾಡಿಲ್ಸ್ಗಳಲ್ಲಿರುತ್ತೆ ದ್ವಿದಳ ದ ಧಾನ್ಯ ಇರುವಂತಹ ಸಸ್ಯಗಳಲ್ಲಿ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿರುತ್ತೆ ಇವುಗಳೇನು ಮಾಡುತ್ತೆ ಅಟ್ಮಾಸ್ಫಿಯರಲ್ಲಿರುವಂತಹ ನೈಟ್ರೋಜನ್ನ ಇದು ಫಿಕ್ಸ್ ಮಾಡ್ತಾ ಹೋಗುತ್ತೆ ಈ ರೀತಿಯಾಗಿ ಸಸ್ಯಗಳಿಗೆ ಇವು ನ್ಯೂಟ್ರಿಯಂಟ್ಸ್ಗಳನ್ನು ಹಾಗೆ ನೈಟ್ರೋಜನ್ನ ಇದು ಒದಗಿಸ್ತಾ ಹೋಗುತ್ತೆ ಅವುಗಳು ಸಹಜೀವನವನ್ನು ನಡೆಸ್ತಾ ಇರುತ್ತೆ ಅವು ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಬೇಕಾಗಿರುವಂತಹ ಆಹಾರನ ಸಸ್ಯ ಕೊಡ್ತಾ ಇರುತ್ತೆ ಸ ಆ ರೈಝೋಬಿಯಂ ಬ್ಯಾಕ್ಟೀರಿಯಾಕ್ಕೆ ಬೇ ಸಸ್ಯಕ್ಕೆ ಬೇಕಾಗಿರುವಂತಹ ನೈಟ್ರೋಜನ್ನ ಈ ರೈಸೋಬಿಯಂ ಕೊಡ್ತಾ ಇರುತ್ತೆ ಓಕೆನಾ ನೆಕ್ಸ್ಟ್ ನೋಡೋಣ ಕ್ಲೀನಿಂಗ್ ದ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿ ಪರಿಸರವನ್ನು ಸ್ವಚ್ಛಗೊಳಿಸುವುದು ವೇಸ್ಟ್ ಫ್ರಮ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಒಂದು ಹಾಗೆ ಪಾಲಿಥೀನ್ ಬ್ಯಾಗ್ಸ್ ಗ್ಲಾಸ್ ಬಾಟಲ್ಸ್ ಟಾಯ್ಸ್ ಇದು ಒಂದು ಒಂದು ಕಡೆ ಏನು ಮಾಡಬೇಕು ಮಣ್ಣಲ್ಲಿ ಅಗದು ಇವೆರಡನ್ನು ಹಾಕಬೇಕು ಯಾವುದು ಕೊಳೆಯುತ್ತೆ ಯು ಹ್ಯಾವ್ ಟು ಥಿಂಕ್ ಅಲ್ಲಿ ಮೈಕ್ರೋಬ್ಸ್ಗಳು ಎಲ್ಲಿ ಆ್ಯಕ್ಟ್ ಆಗುತ್ತೆ ಯಾವುದರಲ್ಲಿ ಅದು ಸಿಗ್ ಪ್ರೊಡ್ಯೂಸ್ ಆಗುತ್ತೆ ಮಲ್ಟಿಪ್ಲೈ ಆಗುತ್ತೆ ಅದನ್ನು ನೀವು ಯೋಚನೆ ಮಾಡಬೇಕು ಓಕೆನಾ ಮೇ ಬಿ ನಿಮಗೆ ಗೊತ್ತಿದ್ರೆ ಒಂದು ಕಡೆ ನೆನ್ಪು ಮಾಡ್ಕೊಳ್ಳಿ ಯಾಕೆ ಅಂತಲೂ ನಿಮಗೆ ನೀವೇ ಕ್ವಶನ್ ಮಾಡ್ಕೊಳ್ಳಿ ಈಗ ನಾನು ಹೇಳ್ತೀನಿ ವೇಸ್ಟ್ ಫ್ರಮ್ ದ ಪ್ಲ್ಯಾಂಟ್ಸ್ ಅನಿಮಲ್ಸ್ ಇದರಲ್ಲಿ ಏನಾಗುತ್ತೆ ಮೈಕ್ರೋಬ್ಸ್ಗಳು ಆ್ಯಕ್ಟ್ ಆಗುತ್ತೆ ಇವುಗಳನ್ನು ಕೊಳಿಯೋಗೆ ಕೊಳಿಯೋ ಹಾಗೆ ಮಾಡುತ್ತವೆ ನಮಗೆಲ್ಲರಿಗೂ ಗೊತ್ತಿದೆ ಪಾಲಿಥೀನ್ ಬ್ಯಾಗ್ಸ್ ಬಾಟಲ್ಸ್ ಬ ಟಾಯ್ಸ್ ಇವೆಲ್ಲೇನು ಪ್ಲಾಸ್ಟಿಕ್ ಐಟಮ್ಸ್ ಅಥವಾ ಪಾಲಿಮರ್ ಅಂತ ಹೇಳ್ತೀವಿ ಇವುಗಳೇನಾಗುತ್ತೆ ಮಣ್ಣಲ್ಲಿ ಅಥವಾ ಇವು ಕೊಳಿಯೋದೇ ಇಲ್ಲ ಅಂತ ಹೇಳ್ತೀವಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಮೈಕ್ರೋಬ್ಸ್ಗಳು ಆ್ಯಕ್ಟ್ ಆಗುತ್ತೆ ವೇಸ್ಟ್ ಫ್ರಮ್ ದ ಪ್ಲ್ಯಾಂಟ್ಸ್ ಆಗಿರ್ಬೋದು ಅನಿಮಲ್ಸ್ ಆಗಿರಬಹುದು ಇವೆಲ್ಲದರಿಂದ ಏನಾಗುತ್ತೆ ಇದು ಕೊಳಿತಾ ಹೋಗುತ್ತೆ ಕೊಳಿಯೋಕೆ ಕಾರಣ ಏನು ಅಲ್ಲಿ ಏನಾಗಿರುತ್ತೆ ಮೈಕ್ರೋಬ್ಸ್ಗಳು ಡಿಕಾಂಪೋಸ್ ಮಾಡ್ತಾ ಹೋಗಿರುತ್ತೆ ಈ ಕಾರಣದಿಂದಾಗಿ ಇವು ಕೊಳಿತಾ ಹೋಗುತ್ತೆ ಈ ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ಬಗ್ಗೆ ನಾನು ನೆಕ್ಸ್ಟ್ ಚಾಪ್ಟರಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀನಿ ಈಗ ಹಾರ್ಮ್ಫುಲ್ ಆರ್ಗನಿಸಮ್ಸ್ ಹಾನಿಕಾರಕ ಸೂಕ್ಷ್ಮಜೀವಿಗಳು ಇಷ್ಟೊತ್ತು ನೋಡಿದ್ದ ನಾವು ಸ್ನೇಹಿ ಸ್ನೇಹಿ ಮೈಕ್ರೋ ಆರ್ಗನಿಸಮ್ಸ್ಗಳಂದರೆ ಸ್ನೇಹಿ ಸೂಕ್ಷ್ಮ ಜೀವಿಗಳ ಬಗ್ಗೆ ತಿಳ್ಕೊಂಡ್ವಿ ಈಗ ಈ ಇವುಗಳು ಹೇಗೆ ನಮಗೆ ಹಾನಿ ಮಾಡ್ತಿದ್ದಾವೆ ಯಾವ ರೀತಿಯಾದಂತಹ ತೊಂದರೆಗಳನ್ನು ಕೊಡ್ತಾ ಇದ್ದಾವೆ ಅಂತ ಹೇಳಿ ನೋಡ್ತಾ ಹೋಗೋಣ ರೋಗವನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕ ಜೀವಿಗಳು ಅಥವಾ ಪ್ಯಾಥೋಜನ್ಸ್ ಅಂತ ಹೇಳಿ ಕೊಡ್ತಾರೆ ಕೇಳ್ತಾರೆ ಎಕ್ಸಾಮಲ್ಲಿ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಕೊಡ್ತೀನಿ ಹೇಳ್ತೀನಿ ನಾನು ಯಾವ ರೀತಿಯಾದಂಥ ಪ್ಯಾಥೋಜನ್ಸ್ ಯಾವ ರೀತಿಯಾಗಿ ನಮಗೆ ಎಫೆಕ್ಟ್ ಅಂತ ಅಂಥೇಳಿ ರೋಗಕಾರಕ ಜೀವಿಗಳು ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ ನಾವು ಈಸಿಯಾಗಿ ನೆನ್ಪಿಟ್ಕೊಬಿಡ್ತೀವಿ ರೋಗಕಾರಕ ಜೀವಿಗಳು ಅಂತೇಳಿ ಪ್ಯಾಥೋಜನ್ಸ್ ಅಂತ ಹೇಳಿ ಇಂಗ್ಲೀಷಲ್ಲಿ ಎಂತ ಬಂದಾಗ ಇಟ್ಟು ಗೊತ್ತೇ ಆಗಲ್ಲ ಒನೊಂದ್ಸರಿ ಯಾ ಏನಪ್ಪ ಇದು ಅಂತ ಅನ್ನಿಸ್ತಾ ಇರುತ್ತೆ ಸೊ ಪ್ಯಾಥೋಜೆನ್ಸ್ ನೆನ್ಪಿಟ್ಕೊಳ್ರಿ ಮರಿಬೇಡಿ ಆಹಾರ ಬಟ್ಟೆ ಚರ್ಮದ ವಸ್ತುಗಳನ್ನು ಇವು ಹಾಳು ಮಾಡ್ತಾ ಹೋಗುತ್ತೆ ಅಲ್ಲಿ ಸಹಿತ ಬೂಸ್ಟ್ ಇಡ್ದಂಗೆ ಆಗಿರುತ್ತೆ ವೈಟ್ ವೈಟ್ ಲಯರ್ನಾಗ ನೋಡ್ತೀವಿ ಈ ರೀತಿಯಾಗಿ ಬಟ್ಟೆಗಳನ್ನು ಈ ಕಾಟನ್ ಬಟ್ಟೆಗಳನ್ನು ಹೆಚ್ಚಾಗಿ ಹಾಗೆ ಚರ್ಮದ ಬಟ್ಟೆಗಳನ್ನು ವಸ್ತುಗಳನ್ನು ಇವೆಲ್ಲವನ್ನು ಹಾಳು ಮಾಡ್ತಾ ಹೋಗುತ್ತೆ ಮಾ ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿಗಳು ಯಾವ್ದ್ಯಾದ್ರ ಮೂಲಕ ಈ ಸೂಕ್ಷ್ಮ ಜೀವಿಗಳು ಹರಡುತ್ತೆ ಅಂತಂದರೆ ಗಾಳಿಯ ಮೂಲಕ ಹೇಗೆ ಸ್ನೀಸ್ ಮಾಡಿದಾಗ ಅಕ್ಷಿ ಅಂತೀವಿ ಅಥವಾ ಕೆಮ್ಮು ಬಂದಾಗ ಈ ರೀತಿಯ ಏನಾಗ ಏನಾಗುತ್ತೆ ಗಾಳಿಯ ಮೂಲಕ ಈ ಸೂಕ್ಷ್ಮ ಜೀವಿಗಳು ಟ್ರಾವೆಲ್ ಮಾಡಿಬಿಟ್ಟು ಏನೋ ನೆಕ್ಸ್ಟ್ ನಮಗೆ ಬೇರೆಯವರಿಗೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಮಾಸ್ಕನ್ನು ಯೂಸ್ ಮಾಡಿ ಅಂಥೇಳಿ ಇವುಗಳ ಕ್ಯಾರೆಕ್ಟರೇ ಹಾಗೆ ಈಸಿಯಾಗಿ ಗಾಳಿಲಿ ಲೈಟ್ ವೆಯ್ಟ್ ಇರುತ್ತೆ ಗಾಳಿಯಾಗಿಲಿ ಈಸಿಯಾಗಿ ಕ್ಯಾರಿ ಆಗುತ್ತೆ ಬೇರೆಯವ್ರ ಹತ್ರ ಹೋಗ್ಬಿಡುತ್ತೆ ಅಲ್ಲಿ ಮತ್ತು ನಮ್ಮ ಬಾಡಿಗೆ ನಮ್ಮ ಬಟ್ಟೆಗೆ ಏನಾದರೂ ಅದು ಅಂಟ್ಕೊಂತು ಅಥವಾ ಆವಾಗೇನಾಗುತ್ತೆ ಅವಾಗ ಈಸಿಯಾಗಿ ಕ್ಯಾರಿ ಆಗಿಬಿಟ್ಟು ನಮ್ಮ ಮೂಗಿಗೆ ಅಥವಾ ಕಣ್ಣಿಗೆ ಮುಖಕ್ಕೆಲ್ಲರೂ ಮುಟ್ಕೊಂಡು ನಿಂತಾದರೆ ಮುಗೀತು ಇಟ್ಟು ಆವಾಗಾದರೂ ನಮ್ಮ ಬಾಡಿಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನೋಡೋಣ ಹಾಗೆ ನೀರಿನ ಮೂಲಕ ನೀರಿನ ಮೂಲಕ ಸಹಿತ ಟ್ರಾನ್ಸ್ಫರ್ ಆಗುತ್ತೆ ಅದಕ್ಕೋಸ್ಕರ ಫಿಲ್ಟರ್ಡ್ ನೀರು ಯೂಸ್ ಮಾಡಬೇಕು ಆಗಿರಬೇಕು ನಾವು ತಿನ್ನುವ ಆಹಾರ ಸಹಿತ ಹೆಲ್ದಿಯಾಗಿರಬೇಕು ಆಗಿರಬೇಕು ಸ್ವಚ್ಛವಾಗಿರುವಂತಹ ಆಹಾರಗಳನ್ನು ನಾವು ಯೂಸ್ ಮಾಡಬೇಕಾಗುತ್ತೆ ತಿನ್ನಬೇಕಾಗುತ್ತೆ ಯಾವುದೇ ತಿನ್ನುವ ವಸ್ತುಗಳನ್ನು ನಾವೇನು ಮಾಡಬೇಕು ತೊಳೆದು ತಿನ್ನಬೇಕು ಆಗಿರಬೇಕು ಅಂತ ಯಾಕೆ ಹೇಳ್ತಾರೆ ಈ ಕಾರಣದಿಂದನೇ ಹೇಳೋದು ಕಮ್ಯುನಿಕೇಬಲ್ ಡಿಸೀಸಸ್ ಸಂಪರ್ಕದಿಂದ ಹರಡುವಂತಹ ರೋಗಗಳು ಈ ಕರೋನಾ ವೈರಸ್ ಸಹಿತ ಏನೋ ನಾವು ಕಮ್ಯುನಿ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ಬೋದು ಅಲ್ವಾ ಕಾಲೆರ ಶೀತ ಚಿಕನ್ ಪಾಕ್ಸ್ ಕ್ಷಯ ರೋಗ ಇವೆಲ್ಲವೂ ಏನೋ ಸಂಪರ್ಕದಿಂದ ಹರಡುವಂತಹ ರೋಗಗಳು ಏಡ್ಸ್ ಆಗಿರಬಹುದು ಹಾಗೆ ಇನ್ನೂ ಕೆಲವು ರೋಗಗಳಿದ್ದಾವೆ ಇವೆಲ್ಲವೂ ಏನೋ ಕಮ್ಯುನಿಕೇಬಲ್ ಡಿಸೀಸಸ್ ಅಲ್ಲ ಅವ್ರ ಜೊತೆ ಇದ್ದರೆ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಇಲ್ಲ ಸೊ ಅದನ್ನೆಲ್ಲ ನೀವು ನೆನ್ಪಿಡ್ಕೊಳ್ಳಿ ಹಾಗೆ ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳಿಗೆ ನಾವೇನಂತ ಕರಿತೀವಿ ವಾಹಕಗಳು ಅಂತ ಹೇಳಿ ಕರಿತೀವಿ ಈಗ ನೀವು ನೋಡ್ಬೋದು ಇಲ್ಲಿ ನೋಡಿದ್ವಲ್ಲ ಗಾಳಿ ನೀರು ತಿನ್ನುವ ಆಹಾರ ಇವು ಸಹಿತ ನಾವು ಕ್ಯಾರಿ ಮಾಡ್ತಾ ಇದೆ ಇದರೊಳಗಡೆ ಏನಾದರೂ ವೈರಸ್ಗಳು ಅಥವಾ ಇದು ಬ್ಯಾಕ್ಟೀರಿಯಾ ಆಗಿರ್ಬೋದು ಎನಿ ಮೈಕ್ರೋ ಆರ್ಗನಿಸಮ್ಸ್ ಯಾವುದೇ ರೀತಿಯಾದಂತಹ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಬೆಳಿ ಇತ್ತು ಅಥವಾ ಇದಕ್ಕೇನಾದರೂ ಎಂಟರ್ ಆಗಿತ್ತು ಅಂತಂದರೆ ಇದು ಸಹಿತ ನಮ್ಮ ಬಾಡಿಗೆ ಎಂಟರ್ ಆದಾಗ ಏನಾಗುತ್ತೆ ಅಲ್ಲಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅದರಿಂದ ನಮಗೆ ರೋಗಗಳು ಉಂಟಾಗುತ್ತೆ ಆ ಕಾರಣದಿಂದಾಗಿ ಏನಂತ ಅವನ್ನೆಲ್ಲ ನಾವು ವಾಹಕಗಳು ಹೇಳಿ ಕರಿತೀವಿ ಅದೇ ರೀತಿಯಾಗಿ ಕೇವಲ ಅವುಗಳಷ್ಟೇ ಅಲ್ಲ ಕೆಲವು ಕೀಟಗಳಿವೆ ಹಾಗೆ ಪ್ರಾಣಿಗಳಿವೆ ಇವುಗಳಿಂದ ಮೂಲಕ ಸಹಿತ ನಮಗೆ ರೋಗಗಳು ಸಹಿತ ಕ್ಯಾರಿ ಆಗ್ತಾ ಹೋಗುತ್ತೆ ಕೀಟಗಳನ್ನು ನೋಡಿದಾಗ ನೀವು ಮಲೇರಿಯಾ ನೋಡಬಹುದು ಮಸ್ಕಿಟೋಯಿಂದ ಏನಾಗುತ್ತೆ ನಮಗೆ ಮಲೇರಿಯಾ ರೋಗ ಬರುತ್ತೆ ಅವುಗಳೇನಾಗುತ್ತೆ ಫ್ರೆಶ್ ಇಲ್ಲದೆ ಇರುವಂತಹ ಅಥವಾ ಸ್ಟ್ಯಾಗ್ನೆಂಟ್ ವಾಟರ್ ಅಂತ ಹೇಳ್ತೀವಿ ನಿಂತಿರುವ ನೀರಲ್ಲಿ ಏನಾಗುತ್ತೆ ಅಲ್ಲಿ ಪಾಚಿ ಕಟ್ಟಿರುತ್ತೆ ಆಲ್ಗೆ ಬೆಳೀತಾ ಇರುತ್ತೆ ಆಲ್ಗೆ ಅಲ್ಲಿ ಮತ್ತೆ ವೇಸ್ಟ್ ಮತ್ತು ನಾವು ನೋಡ್ಬೋದು ವೇಸ್ಟ್ ವಾಟರ್ ಸ್ಟೋರಿ ಅಂತ ಹೇಳಿ ಬಂದಿದ್ದೀವಲ್ಲ ಅಲ್ಲಿ ಏನಾಗುತ್ತೆ ನಮಗೆ ಅನ್ಹೆಲ್ದಿ ಸಿಚುಯೇಷನ್ಸ್ ಇರುತ್ತೆ ಆಗ ಅಲ್ಲಿರುವಂತಹ ಆಹಾರ ಅದಕ್ಕೆ ಬೇಕಾಗಿರುವಂಥದ್ದೇನು ಆಹಾರ ಅದೇನೋ ಮಾಡುತ್ತೆ ತಿನ್ಬಿಟ್ಟು ಅಥವಾ ಅಲ್ಲಿ ಜಸ್ಟ್ ಅದಕ್ಕೆ ಅದ್ರ ಬಾಡೀಲಿ ಏನಾಗುತ್ತೆ ಅದು ಕ್ಯಾರಿ ಅದಕ್ಕೆ ಟಚ್ ಆಗಿತ್ತು ಅದೆಲ್ಲ ಅಂತಂದರೆ ಆವಾಗ ಏನಾಗುತ್ತೆ ನಮ್ಮ ಆಹಾರದ ಮೇಲೆ ಅದು ಕೂರ್ತು ಅಂತಂದರೆ ಅಲ್ಲಿಗೆ ಮುಗೀತು ಅದವಾಗ ನಮ್ಮ ಆಹಾರನ ಅದು ಎಂಟರ್ ಆಯಿತು ಆ ಆಹಾರನ ನಾವು ತಿಂತೀವಿ ಅಲ್ಲಿಗೆ ಏನಾಯಿತು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವೇನಂತ ಕರಿತೀವಿ ವಾಹಕಗಳು ಅಂತ ಹೇಳಿ ಕರಿತೀವಿ ಈಗ ನೋಣ ಸ ಹೌಸ್ ಫ್ಲೈ ನೋಡ್ತೀವಿ ಅದಕ್ಕೆ ಹೇಳ್ತಾರೆ ತೆರೆದಿಟ್ಟಿರುವಂತಹ ಆಹಾರವನ್ನು ತಿನ್ನಬೇಡಿ ಎಲ್ಲ ಆಹಾರನ ಕ್ಲೋಸ್ ಮಾಡಿಡಿ ರೋಡ್ ಸೈಡ್ ತಿಂಡಿಗಳನ್ನು ಯಾಕೆ ಬೇಡ ಅಂತಾರೆ ಇದು ಒಂದು ರೀಸನ್ನು ಎಲ್ಲದ ಇದೇ ರೀಸನ್ ಅಂತಲ್ಲ ಇದು ಒಂದು ರೀಸನ್ ಆಗಿರಬಹುದು ಹಾಗೆ ರೋಗಾಣುಗಳು ಪ್ಯಾಥೋಜನ್ಸ್ ಅಂತ ಹೇಳ್ತೀವಲ್ಲ ಇಟ್ ವಿಲ್ ಸ್ಟಿಕ್ ಟು ದೇರ್ ಬಾಡಿ ಅವುಗಳ ಬಾಡಿ ಮೇಲೆ ಏನಾಗಿರುತ್ತೆ ಅಂಟ್ಕೊಂಡ್ಬಿಡಿರುತ್ತೆ ಇದರಿಂದ ಏನಾಗುತ್ತೆ ಏನೋ ನೊಣಗಳ ಮೂಲಕ ನಮಗೆ ಅದನ್ನು ವಾಹಕಗಳು ಅಂತ ಹೇಳ್ತೀವಿ ಈ ಮೂಲಕ ನಮಗೆ ಸೂಕ್ಷ್ಮ ಜೀವಿಗಳು ಒಂದರಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಹೇಳಿದೆ ನಾನು ಮಲೇರಿಯಾ ಅಂತ ಹೇಳಿ ಮಲೇರಿಯಾ ಯಾವುದರಿಂದ ನಮಗೆ ಬರೋದು ತ್ರೂ ದ ಏನು ಹೆಣ್ಣು ಸೊಳ್ಳೆಯಿಂದ ಬರುತ್ತೆ ಫೀಮೇಲ್ ಮಸ್ಕಿಟೊ ಅನೋಫಿಲಸ್ ಮಸ್ಕಿಟೊ ಅಂತ ಹೇಳಿ ಕರಿತೀವಿ ಈ ನೇಮ್ನ ಸಹಿತ ನೀವು ನೆನ್ಪಿಟ್ಕೋಬೇಕು ಇದು ಸಹಿತ ಎಕ್ಸಾಮಲ್ಲಿ ಕೇಳ್ತಾರೆ ಇದೇನು ದಿ ದಿಸ್ ಈಸ್ ಒನ್ ಆಫ್ ಅ ಪ್ಯಾರಾಸೈಟ್ ಪ್ಲ್ಯಾಸ್ಮೋಡಿಯಮ್ ಅಂತ ಹೇಳಿ ಕರಿತೀವಿ ಹೆಣ್ಣು ಇಡೀಸ್ ಸೊಳ್ಳೆಯು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ ಈಗ ಒಂದು ಮಸ್ಕಿಟೋ ಮಲೇರಿಯಾ ಕಾಸ್ ಮಾಡುತ್ತೆ ಓಕೆ ಇನ್ನೊಂದು ಯಾವುದು ಡೆಂಗ್ಯೂ ಡೆಂಗ್ಯೂ ಕಾಸ್ ಮಾಡೋದು ಯಾವುದು ಹೆಣ್ಣು ಇಡೀಸ್ ಅಂತ ಹೇಳಿ ಕರಿತೀವಿ ಇದು ಸಹಿತ ಒಂದು ಸೊಳ್ಳೆ ಆಗಿರುತ್ತೆ ಹೆಣ್ಣು ಸೊಳ್ಳೆನೇ ಹೇಳ್ತೀವಿ ಇದು ಈ ನೇಮ್ನು ಸಹಿತ ನೀವು ನೆನ್ಪಿಡ್ಕೊಳ್ಳಿ ಕ್ಷಯ ರೋಗ ಬರಬೇಕು ನಾವು ಹೇಳಿದ್ವಿ ಇಟ್ ಈಸ್ ಒನ್ ಆಫ್ ಅ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳಿದ್ವಿ ಅಲ್ವಾ ಕ್ಷಯರೋಗ ಇಂದ ಬರೋದು ಇದು ಗಾಳಿಯ ಮೂಲಕ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಮೇ ಬಿ ಇಟ್ಸ್ ಥ್ರೂದ ಅದು ಕೆಮ್ಮದಾಗ ಏನಾಗುತ್ತೆ ಬೇರೆಯವ್ರಿಗೆ ಹೋಗ್ಬೋದು ಅಥವಾ ಅಕ್ಷಿ ಅಥವಾ ಏನೋ ಒಟ್ಟು ಮಾತಾಡ್ದಾಗಿರ್ಬೋದು ಯಾವುದೇ ಆಗಾದರೂ ಸಹಿತ ಆಗಿರ್ಬೋದು ಬಟ್ ಈ ಟ್ರಾವೆಲ್ಸ್ ಥ್ರೂ ದ ಏರ್ ಗಾಳಿಯ ಮೂಲಕ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಹಾಗೆ ದಡಾರ ಇದು ಏನು ವೈರಸ್ಸಿಂದ ಬಂದಂತಹ ಕಾಯಿಲೆ ಇದು ಸಹಿತ ಗಾಳಿಯ ಮೂಲಕ ಇದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಸೀತಾಳೆ ಸಿಡುಬು ಇದು ಸಹಿತ ಏನು ಚಿಕನ್ ಪಾಕ್ಸ್ ಇದು ಸಹಿತ ವೈರಸ್ಗಳಿಂದ ಹಾಗೆ ಗಾಳಿ ಮತ್ತು ಮತ್ತೆ ಅವರ ಸಂಪರ್ಕದೊಂದಿಗೆ ನಾವೇನಾದರೂ ಇದ್ವಿ ಅಂತಂದರೆ ಆಗಮ್ ಆಗನೂ ಸಹಿತ ಇದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಪೋಲಿಯೋ ಇದು ವೈರಸ್ ಹಾಗೆ ಗಾಳಿಯ ಮೂಲಕ ಅಥವಾ ನೀರಿನ ಮೂಲಕ ಸಹಿತ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಕಾಲೆರಾ ಬ್ಯಾಕ್ಟೀರಿಯಾ ಮೂಲಕ ನೀರು ಮತ್ತು ಆಹಾರದ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ ಟೈಫಾಯ್ಡ್ ಅನ್ನೋದು ಸಹಿತ ಇದು ಬ್ಯಾಕ್ಟೀರಿಯಾ ಮೂಲಕ ಟ್ರಾನ್ಸ್ಫರ್ ಆಗೋದು ಬರುವಂಥದ್ದು ಹಾಗೆ ನೀರಿನ ಮೂಲಕ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತಾ ಹೋಗುತ್ತೆ ಹೆಪಾಟಿಟಿಸ್ ಎ ಇದು ಸಹಿತ ಇಂದ ಬಂದಂತಹ ಕಾಯಿಲೆ ಹಾಗೆ ಇದು ನೀರಿನ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ ಮಲೇರಿಯಾ ಇದು ಪ್ರೋಟೋಝೊವಾ ಮೂಲಕ ಟ್ರಾನ್ಸ್ಫರ್ ಆಗುವಂಥದ್ದು ಅದು ಸಾರಿ ಇಂದ ಬಂದಂಥದ್ದು ಇದು ಸೊಳ್ಳೆಯ ಮೂಲಕ ನಮಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಹರಡುತ್ತೆ ಸೊಳ್ಳೆಯ ಮೂಲಕ ಈಗ ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ನಾವು ಈ ಸೂಕ್ಷ್ಮ ಜೀವಿಗಳು ಹೇಗೆ ಅವುಗಳಿಗೆ ಎಫೆಕ್ಟ್ ಮಾಡ್ತವೆ ಅಂತ ಹೇಳಿ ನೋಡೋಣ ಹಾಗೆ ಪ್ರಾಣಿಗಳಿಗೆ ಯಾವ ರೀತಿಯಾಗಿ ಇವು ಎಫೆಕ್ಟ್ ಮಾಡುತ್ತೆ ಸಸ್ಯಗಳಲ್ಲಿ ಯಾವ ರೀತಿಯಾಗಿ ಎಫೆಕ್ಟ್ ಮಾಡುತ್ತೆ ಫುಡ್ ಪಾಯ್ಸನಿಂಗ್ ಆಗ್ತಿದೆ ಅಂತಂದರೆ ಅಲ್ಲಿ ಯಾವ ರೀತಿಯಾಗಿ ಸೂಕ್ಷ್ಮ ಜೀವಿಗಳು ಇಟ್ಸ್ ರೋಲ್ನ ಪ್ಲೇ ಮಾಡುತ್ತೆ ಹಾಗೆ ಇದು ಫುಡ್ ಪ್ರಿಸರ್ವೇಟಿವಲ್ಲಿ ಯಾವ್ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ ಸ್ಟೋರೇಜ್ ಹೇಗೆ ಮಾಡ್ತೀವಿ ಹಾಗೆ ನೈಟ್ರೋಜನ್ ಫಿಕ್ಸೇಷನ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹಾಗೆ ನೈಟ್ರೋಜನ್ ಸೈಕಲ್ ಬಗ್ಗೆ ನಾವು ಸಹಿತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇಲ್ಲಾಂದರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಕೇಳೋರ್ಗು ಬೋರ್ ಆಗಿಬಿಡುತ್ತೆ ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಇದನ್ನು ಪಾರ್ಟ್ ಒನ್ ಅಂಥೇಳಿ ಪಬ್ಲಿಷ್ ಮಾಡ್ತೀವಿ ಇದನ್ನು ಓದ್ಕೊಳ್ಳಿ ಒಂದು ಕಡೆ ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ಪಾರ್ಟ್ ಟು ಪಬ್ಲಿಷ್ ಆದಮೇಲೆ ನಾನು ಇ ಪಿ ಡಿ ಎಫ್ನ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಕ್ಲಿಕ್ ದ ಲೈಕ್ ಬಟನ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್